ಹೊರಟ್ರ ಸರ್? ಆನ್ ದ ವೇ. ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಇಟ್ಸ್ ಓಕೆ ಸರ್. ಅಲ್ಲಿ ದೇವಭೂತ ಇದೆ ಅಂತ ಗಾಸಿಪ್ ಮಾಡ್ತಿದ್ದಾರೆ. ನಮ್ಮ ಅಗೋಚರ ಪ್ರಾಬ್ಲಮ್ಗೆ ಒಳ್ಳೆ ರಿವ್ಯೂಸ್ ಬರ್ತಿದೆ. ಅದು ಅಲ್ಲದೇನೆ ಇದು 100ನೇ ಎಪಿಸೋಡು. ಖಂಡಿತ ಇದು ಒಳ್ಳೆ ಟಿ ಆರ್ ಪಿ ಬರಬೇಕು ಸರ್. ನಿಮ್ಮ ನಂಬಿಕೆ ಉಳಿಸ್ಕೋತೀನಿ ಸರ್. ಅಲ್ಲಿಗೆ ಜನ ಟಿ ಟೈಮ್ ಹೋಗೋದಕ್ಕೂ ಭಯ ಪಡ್ತಿದ್ದಾರೆ. ಅಲ್ಲಿ ಏನಾಗ್ತಿದೆಯೋ ಅನ್ನೋ ಸತ್ಯನ ನೀವೇ ಬಯಲು ಮಾಡಬೇಕು. ಓಕೆ ಸರ್. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಎಸ್ಟೇಟ್ ಗೇಟ್ ಮೇಲೆ ಅಪ್ಪನೇ ಇಲ್ಲದೆ ಪ್ರವೇಶವಿಲ್ಲ ಅಂತ ಬರೆದಿದ್ದಾರೆ. ಅದೇ ಎಸ್ಟೇಟು. ಗುಡ್ ಲಕ್ ಮಿಸ್ಟರ್ ದೇವ್. ನಮ್ಮ 100ನೇ ಎಪಿಸೋಡ್ ಸಕ್ಸಸ್ ಆಗಲಿ. ಓಕೆ ಸರ್, ಐ ವಿಲ್ ಕಾಲ್ ಯು ಬ್ಯಾಕ್. ಯಾರಾದರೂ ಕಾಣಿಸ್ತಾ ಇದ್ದಾರಾ ನೋಡ ಸೀನಿಯರ್? ನಮ್ಮ ತಾಯಣ್ಣ ನಿಮ್ಮನ್ನು ಬಿಟ್ರೆ ಬೇರೆ ಯಾರು ಕಾಣಿಸ್ತಾ ಇಲ್ಲ ಸೀನಿಯರ್. ಅಪ್ಪಣೆ ಇಲ್ಲದೆ ಪ್ರವೇಶವಿಲ್ಲ ಸೀನಿಯರ್. ನಾವಿನ್ನೂ ಗೇಟ್ ಒಳಗಡೆನೆ ಹೋಗಿಲ್ಲ, ಆಗ್ಲೇ ನನಗೆ ಭಯ ಆಗ್ತಾ ಇದೆ ಸೀನಿಯರ್. ಏಯ್, ಇಷ್ಟೊಂದು ಭಯ ಪಡೋನು ನನ್ನ ಜೊತೆ ಯಾಕೋ ಬಂದೆ? ಸರಿ, ಗೇಟ್ ತೆಗಿ, ಒಳಗಡೆ ಹೋಗೋಣ. ಲಾರಿ ಟ್ರ್ಯಾಕ್ಟರ್ ಎಲ್ಲ ಇಲ್ಲೇ ಇದ್ದಾವೆ ಅಂದರೆ ಈ ಜಾಗಕ್ಕೆ ಯಾರು ಕಾಲಿಟ್ಟಿಲ್ಲ ಅಂತ ಅರ್ಥ. ಬಾಸ್ ಹೇಳ್ದಂಗೆ ಈ ಜಾಗದಲ್ಲಿ ಏನೋ ಇದ್ದೇ ಇದೆ ಕಣೋ. ನನಗೂ ಹಂಗೆ ಅನ್ನಿಸ್ತಿದೆ ಸೀನಿಯರ್. ಸೀನಿಯರ್, ನನಗೆ ತುಂಬ ಭಯ ಆಗ್ತಿದೆ, ಬನ್ನಿ ಸೀನಿಯರ್, ಹೊರಟೋಗೋಣ. ಯಾಕೋ ಪುಕ್ಲ? ಸೀನಿಯರ್, ಸೀನಿಯರ್, ಏಯ್ ಸೀನಿಯರ್, ನನ್ಗೆ ಯಾಕೋ ತುಂಬ ಭಯ ಆಗ್ತಾ ಇದೆ, ವಾಪಸ್ ಹೋಗ್ಬಿಡೋಣ, ಬನ್ನಿ ಸೀನಿಯರ್. ಬಂದಿರೋ ಕೆಲಸ ಮುಗಿಸ್ತೇ ಹೋಗೋದಕ್ಕೆ ನನ್ನೇ ನೀನು ಅನ್ಕೊಂಡೇನೋ? ಮುಂದೆ ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಇರು. ಮಗ ಫೈರ್ ಹಾಕೋ. ಸರಿ ಸೀನಿಯರ್. ಕೆಲಸ ಬಿಡ್ಬೇಕು, ಇಲ್ಲ ಮದುವೆ ಮಕ್ಕಳು ಅನ್ನೋ ಆಸೆನೆಲ್ಲ ಮರ್ತೋಗ್ಬೇಕು. ನಮ್ಮೂರಲ್ಲಿ ನಮ್ಮ ಅಪ್ಪ ಅಮ್ಮ ತೋರಿಸಿರೋ ಹುಡುಗಿ ನೋಡಿ ಮದುವೆ ಆಗಿ ಜೀವನದಲ್ಲಿ ಆರಾಮಾಗಿರ್ತೀನಪ್ಪ. ಇಂಥ ನನ್ನ ಮಕ್ಕಳ ಜೊತೆ ಬಂದು ನಾನು ಯಾಕೆ ಪ್ರಾಣ ಕಳ್ಕೋಬೇಕು? ದೇವ್ರೆ, ಇಲ್ಲಿಂದ ಹೋಗೋ ತನಕ ನೀನೇ ನನ್ನ ಕಾಪಾಡಬೇಕಪ್ಪ. ಬಂಡಿ ಮಕ್ಕಳಮ್ಮ, ನನ್ನನ್ನು ಕಾಪಾಡಮ್ಮ, ಯಾವುದೋ ಭೂತ್ ಬಂಗ್ಲೆ ಕರ್ಕೊಬಂದ್ಬಿಟ್ಟವನೆ. ಅಯ್ಯೋ ದೇವ್ರೆ, ಆಹಾ, ಇಂಥ ಕೆಲಸ ಚೆನ್ನಾಗಿ ಮಾಡ್ತೀಯ ಕಣ. ನಿಮ್ಮ ಜೊತೆ ಬಂದ್ಮೇಲೆ ಮಾಡಬೇಕಲ್ಲ ಸೀನಿಯರ್. ಆ ಕಡೆ ಹೋಗಿದ್ರಲ್ಲ ಸೀನಿಯರ್, ನಿಮ್ಗೇನಾದರೂ ಕಾಣಿಸ್ತಾ? ಕಾಣಿಸುತ್ತೆ, ಅದನ್ನ ಹುಡ್ಕೋದಕ್ಕೆ ತಾನೆ ನಾವು ಬಂದಿರೋದು. ತೆಂಗಿನ ಮರದಿಂದ ತೆಂಗಿನಕಾಯಿ ಬೀಳೋ ಸಹಜ, ಮುಚ್ಕೊಂಡು ಕುತ್ಕೊಳ್ಳೋ. ಸೀನಿಯರ್, ತೆಂಗಿನ ಮರದಿಂದ ತೆಂಗಿನಕಾಯಿ ಬೀಳೋ ಸಹಜ, ಆದ್ರೆ ಇಲ್ಲಿ ಎಳ್ನೀರ್ ಬಿದ್ದಿದೆ ಸೀನಿಯರ್, ಎಳ್ನೀರ್ ಬಿದ್ದಿದೆ. ಒಂದ್ ಬಾರಿ ಭಯ ಪಡ್ತಾ ಇದ್ದಾನೆ, ಇಲ್ಲಿ ಯಾರೋ ನಮ್ಮನ್ನ ಎದುರಿಸ್ತಾ ಇದ್ದಾರೆ ಅನ್ಸುತ್ತೆ. ಚಪ್ಪಲಿ ಹಾ?
ಮನುಷ್ಯನ ಯಾರಿದ್ದಾರೆ ಅನ್ನೋದು ಇವಾಗ ಗೊತ್ತಾಗುತ್ತೆ. ಏಯ್, ಹೋಗಿ ಬ್ಯಾಗ್ ತಗೊಂಬರೋ. ಸರಿ ಸೀನಿಯರ್. ಕೇಳಿಸಿಲ್ವಾ? ಹೋಗೋ. ಸರಿ ಸೀನಿಯರ್. ಬ್ಯಾಗು ಬ್ಯಾಗು ಬ್ಯಾಗ್. ಸೀನಿಯರ್ ಸೀನಿಯರ್ ಸೀನಿಯರ್. ಏಯ್, ಏನಾಯ್ತು? ಬ್ಯಾಗು ಬ್ಯಾಗ್ ಕಾಣಿಸ್ತಿಲ್ಲ ಸೀನಿಯರ್. ಸರಿ ನಡಿ ಸೀನಿಯರ್. ಹಿಂಗಾಕೋ ತುಂಬ ಭಯ ಆಗ್ತಿದೆ ಸೀನಿಯರ್. ಆಗ್ಲೇನೆ ಕನ್ಫರ್ಮ್ ಆಯ್ತು. ಬಾರ, ಹೋಗೋಣ. ತಪ್ಸ್ಕೊಂಡ್ರೆ ನಮಗ್ ಸತ್ಯ ಗೊತ್ತಾಗಲ್ಲ. ಹೌದು ಸೀನಿಯರ್. ನೋಡಕೊಳ್ಳೆ ಸೈಕೋತರ ಅವ್ರೆ. ಇವ್ರು ಯಾರು? ಇವ್ರಿಂದ ಯಾರಿದ್ದಾರೆ? ಇವ್ರು ಎಂತಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾವ್ರೆ? ಇವತ್ತು ತಿಳ್ಕೊಳ್ಳೇಬೇಕು. ಯೋ ಮಗ, ಆ ಕಡೆ ಹುಡ್ಕೋ. ಸರಿ ಸೀನಿಯರ್. ಏಯ್, ನಮ್ ಕಣ್ ತಪ್ಪೇ ಹೋಗ್ತೀರೇಂದ್ರ? ಇವಾಗ ಅಲ್ಲೆಲ್ಲ ಹೋಗ್ತೀರಾ? ನಾನು ನೋಡ್ತೀನಿ. ಕಣ್ಣ ಮುಚ್ಚಲೆ ಆಟ ಆಡ್ತೀರೇಂದ್ರ? ಏಯ್, ಬಾರ ಆ ಕಡೆಯಿಂದ. ಓಡಿ ಬಾಡ್ರ, ಓಡಿ ಬಾಡ್ರ. ಯಾರೇ ನೀನು?
ಏ ತಾತ ನಿಮ್ಗೇನ್ರಿ ಇಲ್ಲಿ ಕೆಲ್ಸ? ನಿಮ್ಗೂ ಇವ್ರಿಗೂ ಏನ್ರಿ ಸಂಬಂಧ? ಹೇಳ್ತೀರಾ ಇಲ್ವಾ? ನೋಡಿ ನೋಡ್ರಿ, ಅವ್ರು ಯಾರು ಏನು ಯಾಕೆ ಹಿಂಗಾದ್ರು ಅಂತ ಸಮಾಧಾನವಾಗಿ ಹೇಳ್ತೀನಿ. ಸ್ವಲ್ಪ ಸಮಾಧಾನವಾಗಿ ಕೇಳ್ರಪ್ಪ, ತೋಡ್ರ ಊಟ ಮಾಡಿ. ಇವ್ರು ಈ ತೋಟದಲ್ಲಿ ಕೆಲಸ ಮಾಡ್ತಿದ್ದ ಮಾಧವಯ್ಯನ ಮಕ್ಕಳು, ಅವ್ರದ್ದು ಸುಂದರವಾದ ಒಂದು ಕುಟುಂಬ ಇತ್ತು. ಹಲೋ ಮಗ, ಎಲ್ಲೋ ನಾವು ಹುಡುಕ್ತಿರೋ ಅಡ್ರೆಸ್ಸೇ ಸಿಗ್ತಾ ಇಲ್ಲ, ಮನೆಗಳು ಬೇರೆ ಇಲ್ಲ ಇಲ್ಲಿ ಕೇಳೋಣ ಅಂದರೆ ಏನು ಮಾಡೋದೋ ಇವಾಗ. ಲೈ ಲೋ ಮಗ, ಅಲ್ಲಿ ಯಾವುದೋ ಮನೆ ಕಾಣಿಸ್ತೈತೆ, ನಿಲ್ಸೋ ನಿಲ್ಸು ನಿಲ್ಸು. ಅಣ್ಣ ಯಾರಪ್ಪ ಬಂದೆ? ಅಣ್ಣ ಆನೆಗುಡ್ಡಕ್ಕೆ ಹೋಗ್ಬೇಕಿತ್ತು, ಹೆಂಗಣ ಹೋಗೋದು ಆನೆಗುಡ್ಡಕ್ಕ? ಹೀಗೆ ಮುಂದೆ ಹೋಗಿ ಬಲಗಡೆ ತಕೋ, ಒಂದು ಆಲದ ಮರ ಬರುತ್ತೆ, ಅದ್ರ ಪಕ್ಕದ್ದೇ ಆನೆಗುಡ್ಡ. ಅಲ್ಲಿ ಯಾರನ್ನು ನೋಡಕ್ಕೆ ಹೋಗ್ತಿದ್ದೀರಾ? ನಮ್ಮ ಹುಡುಗನ್ಗೆ ಹೆಣ್ಣು ನೋಡಕ್ಕೆ ಹೋಗ್ತಾ ಇದ್ದೀವಿ ಕೆಂಚೇಗೌಡವ್ರ ಮನೆಗೆ. ಓ ಹೌದಾ, ಆಯ್ತು ಕಣ್ರಪ್ಪ ಅಣ್ಣ. ಸರಿ ಅಣ್ಣ ಸರಿ ಅಣ್ಣ. ಅಣ್ಣ ಸ್ವಲ್ಪ ಕುಡಿಯೋಕ್ಕೆ ನೀರು ಕುಡಿಯಣ. ನೀರು ಬೇಕಾ? ಸರಿ ತಗ ಬರ್ತೀನಿ. ಸರಿ ಮಗ ಅಲ್ಲಿ ನೋಡು. ಕುಡಿಯೋಕೆ ನೀರು ಕೇಳಿದ್ರು, ಎಲ್ಲೋದ್ರೂ ಇವರು ಕಾಣಿಸ್ತಾನೆ ಇಲ್ವಲ್ಲ? ರೂಪ ರೂಪ ಪ್ರೇಮಿಗಳ
ಕಳ 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 ಈಗ ಯಾರಾದ್ರೂ ನೋಡಕ್ ಮುಂಚೆ ತೊಡು ತಕ್ಕೋಣ ತಗೊಂಡೋಗೋಣ ಬೇಗ ನಡಿ ಪತಿ ಇರತ್ತೆ ತರ ಬಿಲ್ಡಪ್ ಕೊಟ್ಕೊಂಡು ಪತಿನ ಜೊತೆ ಕರ್ಕೊಂಡು ಹೊಂಟದ್ಲಲ್ಲ ಮರೆಯಲಿ ಹೇಗೆ ಮರೆಯಾದೆ ಜವಾಬ್ದಾರಿ ನಿಮ್ದೇ ಕಂಡ್ರಪ್ಪ. ಅವ್ರ ಬದುಕಿಗೆ ಒಂದು ದಾರಿ ಮಾಡಿ ಪುಣ್ಯ ಕಟ್ಕೊಳ್ರಪ್ಪ. ನನಗೂ ವಯಸ್ಸಾಯ್ತು, ಇಲ್ಲ ಅಂತ ಮಾತ್ರ ಹೇಳ್ಬೇಡ್ರಪ್ಪ. ಈ ವಿಷಯ ಗೊತ್ತಾದ್ರೆ ಈ ಮಕ್ಕಳನ್ನ ಕರ್ಕೊಂಡೋಗ್ತಾರೆ, ನಾನು ಒಬ್ಬಂಟಿ ಆಗ್ಬಿಡ್ತೀನಂತ ಈ ವಿಷಯನ ಯಾರಿಗೂ ಹೇಳಿಲ್ಲ ಕಂಡ್ರಪ್ಪ. ಅಪ್ಪ ಅಮ್ಮ ಇನ್ನೂ ಬದುಕಿದ್ದಾರೆ, ಇಲ್ಲೇ ಮಲಗಿದ್ದಾರೆ ಅನ್ನೋ ಭ್ರಮೆಯಲ್ಲಿ ಯಾರಾದರೂ ತೊಂದರೆ ಕೊಡ್ತಾರೆ ಅಂದ್ಕೊಂಡು ಈ ತೋಟದ ಕಡೆ ಬಂದವ್ರಿಗೆಲ್ಲ ದೆವ್ವದ ಥರ ಎದುರಿಸಿ ಎದುರಿಸಿ ಕಳಿಸ್ತಾ ಇದ್ದಾರೆ. ಆದರೆ ಇವತ್ತು ನೀವು ಇಲ್ಲಿ ಏನ್ ನಡೀತದ ಅನ್ನೋ ಸತ್ಯನ ನನ್ನಿಂದ ಹೇಳಿಸ್ಬಿಟ್ರೆ ತಾತ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ತಾತ. ಮಹೇಶ ನಾಗೇಶ ಇವರಿಬ್ರು ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ಕಣ್ರಪ್ಪ. ಹಂಗೆಲ್ಲ ಆಟ ಮಾಡ್ಬೋದ್ರಪ್ಪ, ಸ್ವಲ್ಪ ದಿನ ಬಿಟ್ಟು ನಾನೇ ಕರ್ಕೊಂಡು ಬರ್ತೀನಿ. ಹೋಗ್ರಪ್ಪ ಹೋಗ್ರೋ.
ಅವರು ಒಳ್ಳೆಯವರು ಕಣ್ರಪ್ಪ, ಅವರು ನಮ್ಮ ಥರನ ಚೆನ್ನಾಗಿ ನೋಡ್ಕೋತಾರೆ, ಅರ್ಥ ಮಾಡ್ಕೊಡ್ತು ಹೋದ್ರು. ಸ್ವಲ್ಪ ದಿನ ಆದ್ಮೇಲೆ ನಾನೇ ಕರ್ಕೊಂಡು ಬರ್ತೀನಿ ಹೋದ್ರು. ಹಲೋ ಸರ್. ಹೇಳಿದ್ದೇವೆ, ಹೋಗಿದ್ದ ಪ್ರೋಗ್ರಾಮ್ ಮುಗೀತಾ? ಹಾಂ ಸರ್, ಜಸ್ಟ್ ಮುಗೀತೋ, ಬರ್ತಾ ಇದ್ದೀವಿ. ಸರಿ, ಡೈರೆಕ್ಟಾಗಿ ಚಾನಲ್ಗೆ ಬನ್ನಿ, ಅಲ್ಲೇ ಮಾತಾಡೋಣ. ಓಕೆ ಸರ್.